ಆತ್ಮೆ ಎಲ್ಲರಿಗೆ ನಮಸ್ಕಾರ, ಹೇಗಿದ್ದೀರಿ? ನೀವು ನೋಡೋಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮಂಜುನಾಥ್ ಕೆ ಪಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ಸ್ ಬಗ್ಗೆ ತಿಳ್ಕೊತಾ ಹೋಗೋದನ್ನ. ಅದು ಮೆಡಿಸಿನ್ಸ್ ಬಂದುಬಿಟ್ಟು ಟ್ಯಾಬ್ಲೆಟ್ ಆಗಿರುತ್ತೆ. ಟ್ಯಾಬ್ಲೆಟಲ್ಲಿ ನೋಡೋದಾದ ನಿಮಗೆ ಸ್ನೇಹಿತರೆ, ಈ ಒಂದು ಟ್ಯಾಬ್ಲೆಟ್ ಗೊತ್ತಿರ್ಬೋದು ಅದು ಅಂದ್ಕೊತೀನಿ. ಆ ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ಈ ಒಂದು ವಿಡಿಯೋದಲ್ಲಿ ವಿಕ್ಸ್ ಸೆಕ್ಷನ್ 500 ಅಡ್ವಾನ್ಸ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದರ ಒಂದು ಇನ್ನು ಎಲ್ಲರೂ ಟಿ ವಿಯಲ್ಲಿ ನೋಡಿರ್ತೀರಿ ಅಂತ ಅನ್ಕೊತೀನಿ ನಾನು. ಯಾಕಂತಂದರೆ ಟಿ ವಿಯಲ್ಲಿ ಮಳೆಗಾಲ ಬಂತಂದರೆ, ಚಳಿಗಾಲ ಬಂತಂದರೆ ಈ ಒಂದು ಟ್ಯಾಬ್ಲೆಟಿನ ಒಂದು ಅಡ್ವರ್ಟೈಸ್ಮೆಂಟ್ಗಳು ಭಾಳ ಆಗ್ತಿರ್ತವೆ. ಗೊತ್ತಿರುತ್ತೆ ಕಾಮನ್ ಆಗಿ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಅದು ಟಿ ವಿಯಲ್ಲಿ ತೋರಿಸ್ತಿದ್ದಾರೆ ಅಂತಂದರೆ ನಾರ್ಮಲ್ ಕೋಲ್ಡ್ ಡಿಕಂಜೆಷನ್ಸ್ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂತಂದರೆ, ಇದರಲ್ಲಿ ಏನಾದರೂ ಒಂದು ಯಾವ ಒಂದು ಕಂಪ್ನಿ ತಯಾರು ಮಾಡಿತು, ಮತ್ತು ಇದರಲ್ಲಿ ಏನೆಲ್ಲ ಒಂದು ಔಷಧಗಳದಾವೆ, ಆ ಒಂದು ಔಷಧಗಳಿಂದ ಏನೆಲ್ಲ ಯೂಸ್ ಆಗುತ್ತೆ, ಮತ್ತು ಸೈಡ್ ಎಫೆಕ್ಟ್ ಏನು, ಯಾವಾಗ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುವಂತಂದ್ರೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸಂದರೆ ಇವತ್ತಿನ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು, ಇವತ್ತಿನ ಒಂದು ವಿಡಿಯೋ ಟ್ಯಾಬ್ಲೆಟ್ ಬಂದುಬಿಟ್ಟು ವಿಕ್ಸ್ ಸೆಕ್ಷನ್ 500 ಟ್ಯಾಬ್ಲೆಟನ್ನು ನೋಡೋಣ. ಮೊದಲಿಗೆ ಒಂದು ಅದರ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಅಥವಾ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿಯನ್ನು ನೋಡೋದಾದ ಸ್ನೇಹಿತರೆ, ವಿಕ್ಸ್ ಸೆಕ್ಷನ್ 500 ಅಡ್ವಾನ್ಸ್. ಈ ಒಂದು ವಿಕ್ಸ್ ಅನ್ನುವಂಥ ಇದು ವಿಕ್ಸ್ ಟ್ಯಾಬ್, ಈ ವಿಕ್ಸ್ ಸೆಕ್ಷನ್ 500 ಅಷ್ಟೇ ಅಲ್ಲ, ಮತ್ತು ಇವು ವಿಕ್ಸ್ ವ್ಯಾಪಾರ ಬರ್ತಾರೆ ಅದನ್ನು ಸಹ ಇವರೇ ಇದೇ ಕಂಪ್ನಿ ತಯಾರು ಮಾಡ್ತದೆ. ಯಾವ ಕಂಪ್ನಿ ಬಂದುಬಿಟ್ಟು, ಪ್ರೊಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೈಜಿನ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಏನು ಮಾಡಿದ್ರೆ ಈ ಒಂದು ವಿಕ್ಸ್ ಸೆಕ್ಷನ್ 500 ಅಡ್ವಾನ್ಸ್ ಅನ್ನುವಂಥ ಟ್ಯಾಬ್ಲೆಟನ್ನು ಇದರ ತಯಾರು ಮಾಡಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿರುವಂಥ ಒಂದು ಕಂಟೆಂಟ್ ಕಾಂಪೋಸಿಷನ್ನ ನೋಡೋದಾದ್ರೆ ಸ್ನೇಹಿತರೆ, ಒಂದು ಮೊದಲೇ ಬಂದುಬಿಟ್ಟು ಪ್ಯಾರಾಸೆಟಮಾಲ್ ಒನ್ ಟ್ಯಾಬ್ಲೆಟಲ್ಲಿ ಇಷ್ಟಿರುತ್ತೆ. ಪ್ಯಾರಾಸೆಟಮಾಲ್ 500 mg, ಮತ್ತು ಡೈಫೆನ್ ಹೈಡ್ರಾಮೈನ್ ನಿಮಗೆ 25 mg ಇರುತ್ತೆ, ಮತ್ತು ಫಿನಲ್ಫೆರಿನ 5 mg ಇರುತ್ತೆ, ಕೆಫೆನ 30 mg ಇರುತ್ತೆ. ಇದ್ರ ಬಗ್ಗೆ ಮುಂದೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ, ಅಂದರೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಈ ಒಂದು ಟ್ಯಾಬ್ಲೆಟ್, ಈ ಒಂದು ಟ್ಯಾಬ್ಲೆಟ್ ಇದರಲ್ಲಿ ಯಾಕೆ ಮಿಕ್ಸ್ ಮಾಡಿದಾರೆ ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಇದರಲ್ಲಿ ಏನು ಮಾಡಿ ಅಂತಂದರೆ, ಇಷ್ಟು ಇರುತ್ತೆ ಒಂದು ನೀವು ವಿಕ್ಸ್ ಸೆಕ್ಷನ್ 500 ಟ್ಯಾಬ್ಲೆಟಲ್ಲಿ ನೀವು ಸ್ಟ್ರಿಪ್ಪನ್ನು ಓಪನ್ ಮಾಡಿ ನೋಡಿದಾಗ ನಿಮಗೆ ಅಂದರೆ ಮ್ಯಾಕ್ ಕವರಲ್ಲಿ ಕೊಟ್ಟಿರ್ತಾರೆ ಈಚ್ ಟ್ಯಾಬ್ಲೆಟ್ ಕಂಟೈನ್ ಅಂದರೆ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ ಎಲ್ಲ ಟ್ಯಾಬ್ಲೆಟ್ ಅಲ್ಲ, ಒಂದು ಟ್ಯಾಬ್ಲೆಟ್ ನಿಮಗೆ ಪ್ಯಾರಾಸೆಟಮಾಲ್ 500 mg ಇರುತ್ತೆ, ಡೈಫೆನ್ ಹೈಡ್ರಾಮೈನ್ ಒಂದು 25 mg ಇರುತ್ತೆ, ಫಿನಾಲ್ಫೆರಿನ್ 5 mg ಇರುತ್ತೆ, ಮತ್ತು ಕೆಫೆನ್ ಬಂದುಬಿಟ್ಟು 30 mg ಇರುತ್ತೆ. ಈ ಟ್ಯಾಬ್ಲೆಟ್ ಇದರ ಒಂದು ಕಂಪೋಸಿಷನ್ ಆಗಿರುತ್ತೆ ಈ ಒಂದು ವಿಕ್ಸ್ ಸೆಕ್ಷನ್ 500 ಏನೋ ಒಂದು ಟ್ಯಾಬ್ಲೆಟ್ನ. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಯೂಸಸ್ ಬೆನಿಫಿಟ್ಸ್ ನೋಡೋದಾದರೆ, ಈ ಒಂದು ಟ್ಯಾಬ್ಲೆಟಿನ ಒಂದು ತೆಗೆದುಕೊಂಡು ನೋಡೋದಾದ್ರೆ ನಿಮಗೆ ಕೋಲ್ಡ್ಸ್, ಕಾಮನ್ ಕೋಲ್ಡ್ ಸಿಮ್ಟಮ್ಸ್, ನಿಮಗೆ ಒಂದು ಕೋಲ್ಡ್ ಸಿಮ್ಟಮ್ಸ್ ಏನಾದರೂ ಇದ್ದರೆ, ನೆಗಡಿ ಶೀನು ಮತ್ತು ಮೂಗು ಸೋರ್ತಾ ಇದ್ರೆ ಇವೆಲ್ಲ ಇತ್ತಂದರೆ ಏನಾಗುತ್ತೆ ಅಂದರೆ ಈ ಒಂದು ಟ್ಯಾಬ್ಲೆಟ್ ನಿಮಗೆ ಯೂಸ್ ಮಾಡ್ಕೋಬೋದು, ಅದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಟಿಫ್ನೆಸ್ ಇಂದ ನೋಸ್, ಅಂದರೆ ನಿಮಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತಾಯಿದ್ರೆ, ಉಸಿರು ತಗೊಳ್ಳೋಕೆ ಕಷ್ಟ ಆಗ್ತಾ ಇತ್ತಂದರೆ ಅವಾಗ ಕೂಡ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ಬೋದು. ಮತ್ತು ಅಲರ್ಜಿ ಸಿಮ್ಟಮ್ಸ್ ಲೈಕ್ ಅಂದರೆ ರನ್ನಿಂಗ್ ನೋಸ್, ವಾಟರ್ ಐಸ್, ಈಗ ನೆಗಡಿ ಬಂದಾಗ ಏನಾಗುತ್ತೆ ಸೊ ಕಣ್ಣಾಗ ನೀರು ಬರ್ತಿರ್ತಾವೆ, ಅದಕ್ಕೆ ವಾಟರ್ ಐಸ್, ಮತ್ತು ರನ್ನಿಂಗ್ ನೋಸ್ ಅಂತ ಕಂಟಿನ್ಯೂ ಸೋರ್ತಾ ಇರ್ತದೆ ಮಗು, ಅದಕ್ಕೂ ಕೂಡ ಯೂಸ್ ಮಾಡ್ತಾರೆ ರನ್ನಿಂಗ್ ನೋಸ್. ಅಂಥ ಒಂದು ಕಂಡೀಷನ್ ಇದ್ದಾಗ ಈ ಒಂದು ಟ್ಯಾಬ್ಲೆಟ್ ನೀವನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಕಫಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ, ಯಾಕಂತಂದರೆ ಇದು ಕಫ ಏನು ಮಾಡ್ತಪ್ಪ ಅಂದರೆ ಮ್ಯೂಕಾಸನ್ನು ಏನು ಮಾಡ್ತಾರೆ ಲೂಸ್ ಮಾಡುತ್ತೆ, ಮತ್ತು ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಕೆಮ್ಮು, ನೆಗಡಿ, ಕಫ ಇವೆಲ್ಲದಕ್ಕೂ ಏನು ಮಾಡ್ಬೋದು ಈ ಒಂದು ಟ್ಯಾಬ್ಲೆಟನ್ನು ನಾವು ಯೂಸ್ ಮಾಡ್ಕೋಬೋದು. ಬೆನಿಫಿಟ್ ಕೂಡ ಇದೇ ಆಗಿರುತ್ತೆ. ಮತ್ತೊಂದು ಬೆಸ್ಟ್ ಟ್ಯಾಬ್ಲೆಟ್ ಅಂತ ಹೇಳ್ತೇನೆ ನಿಮಗೆ, ಒಂದು ಇದರ ಪ್ರೈಸ್ ಬಂದುಬಿಟ್ಟು 5 ರೂಪಾಯಿ ಮೊದಲೆಲ್ಲ ಕಡಿಮೆ ಇತ್ತು, ಈ ಒಂದು ಪ್ರೈಸ್ ಬಂದುಬಿಟ್ಟು ಸೊ ಇವಾಗ ಏನಾಗಿದೆ 5 ರೂಪಾಯಿ ಮಾಡ ಆಗಿದೆ ಈ ಒಂದು ಟ್ಯಾಬ್ಲೆಟಿನ ಒಂದು ಪ್ರೈಸ್ ಬಂದುಬಿಟ್ಟು. ನಿಮ್ಗೆ ಕೆಮ್ಮು, ನೆಗಡಿ, ಕಫ ಇತ್ತಂದು ದಿನಕ್ಕೆ ಈ ಒಂದು ಟ್ಯಾಬ್ಲೆಟ್ ಅಂತ ತೆಗೆದುಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೇನೆ, ಕಡಿಮೆ ಆಗ್ತದೆ ಬೇಗ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಡೋಸ್ ಮತ್ತು ಡೋಸೇಜ್ ಅಂತಂದ್ರೆ, ಇದನ್ನು ಯಾವಾಗ ತೊಗೋಬೇಕು, ಯಾವ ಎಷ್ಟು ತೊಗೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ.
ಯಾವುದೇ ಈಗಾಗಲೇ ಗೊತ್ತಿರುವ ಹಾಗೆ ನಮಗೆ ಯಾವುದೇ ಒಂದು ಮೆಡಿಸಿನ್ ತೊಗೋಬೇಕು ಅಂತಂದರು ಇದೇನು ಜನ್ರಲ್ ಮೆಡಿಸಿನ್, ಇದನ್ನು ಒ ಟಿ ಸಿ ಮೆಡಿಸಿನ್ ಅಂತಾರೆ, ಇದನ್ನು ತೆಗೆದುಕೊಳ್ಳಿ ಯಾರಾದರೂ ತೆಗೆದುಕೊಳ್ಬೋದು. ಆದರೂ ಕೂಡ ನಿಮ್ಗೆ ಏನಾದರೂ ಅಲರ್ಜಿಕ್ ಕೆಲವೊಂದಿಷ್ಟು ಟೈಮಲ್ಲಿ ಏನಾಗುತ್ತೆ ಅಂದರೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಿರ್ತಾವಲ್ಲ ಕೆಲವೊಂದಿಷ್ಟು ಮೆಡಿಸಿನ್ಸ್ ಇದ್ದಾಗ, ಅಂದರೆ ಕೆಲವೊಂದಿಷ್ಟು ಮೆಡಿಸಿನ್ ತೆಗೆದುಕೊಂಡು ನಿಮ್ಗೆ ಅಲರ್ಜಿ ರಿಯಾಕ್ಷನ್ ಆಗ್ತಿರ್ತಾವೆ, ಅವ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಒಂದು ಮೆಡಿಸಿನನ್ನು ನೀವು ಡಾಕ್ಟರ್ ಅಡ್ವೈಸ್ ತೆಗೆದುಕೊಂಡೆ ತೊಗೊ ಚಲೋ ಅಂತ ಹೇಳ್ತೀನಿ. ಇದನ್ನೇ ವಿತ್ ಅವರ್ ವಿದೌಟ್ ಫುಡ್ಡನ್ನು, ಸಾರಿ ವಿತ್ ಅವರ್ ವಿದೌಟ್ ಫುಡ್ ತೆಗೆದುಕೊಳ್ಳಬೋದು, ಮತ್ತು ಒಂದು ಅಡ್ವೈಸ್ ಬೈ ಡಾಕ್ಟರ್ ಓಕೆ ಅಂತಂದ್ರೆ ಇದನ್ನು ಊಟಕ್ಕಿಂತ ಮುಂಚಿತದ ಊಟದ ಮೇಲೆ ತೆಗೆದುಕೊಳ್ಬೋದು, ಅದರ ಅಡ್ವೈಸ್ ಡಾಕ್ಟರ್ ಇಲ್ಲಕಂತ ತೆಗೆದುಕೊಳ್ಳೋಕೆ ಹೋಗ್ಬಿಟ್ರೆ ಅದು ಒ ಟಿ ಸಿ ಮೆಡಿಸಿನ್ ಆಗಿರೋದ್ರಿಂದ ತೆಗೆದುಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಅದನ್ನು ಏನೋ ಎಲ್ಲ ಯಾರಿಗೆ ತೆಗೆದುಕೊಳ್ಳೋಕೆ ಹೋಗ್ಬಾರ್ದು ಅಂತಂತಂದರೆ ಏನೋ ಅಲರ್ಜಿ ಅಂತಂದರೆ ಅಲರ್ಜಿ ರಿಯಾಕ್ಷನ್ ಕೆಲವೊಂದಿಷ್ಟು ಮೆಡಿಸಿನ್ಸ್ಗಳು ಕೆಲವೊಂದು ಈ ಒಂದು ಈ ಪ್ಯಾರಾಸೆಟಮಲ್ಗೆ ಅಲರ್ಜಿ ಇರ್ತದೆ ಅವರು ಫಸ್ಟ್ ಪೇಷೆಂಟಿಗೆ, ಮತ್ತು ಡೈಫಿನ್ ಹೆಡ್ರಾಮನಿಗೆ ಅಲರ್ಜಿ ಇರ್ತದೆ, ಮತ್ತು ಫಿನಾರಾಮನಿಗೆ ಅಲರ್ಜಿ ಇರುತ್ತೆ. ಇಂಥವು ಒಂದು ಕೆಲವೊಂದಿಷ್ಟು ಕಂಟೆಂಟ್ಗಳು ಅಲರ್ಜಿ ಇರೋ ಕಾರಣ ಅವ್ರು ಗೊತ್ತಿರಬೇಕಾದ್ರೆ, ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂತಂದ್ರೆ ನೀವು ಏನು ಮಾಡೋ ಡಾಕ್ಟರ್ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳೋದು ಉತ್ತಮ. ಇಟ್ ಇಸ್ ಬೆಟರ್ ಟು ಟೇಕ್ ಇಟ್ ವಿತ್ ಫುಡ್ ಟು ಅವಾಯ್ಡ್ ಸ್ಟಮಕ್ ಅಪ್ಸೆಟ್ ಅಂದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಖಾಲಿ ಹೊಟ್ಟೆ ತೆಗೆದುಕೊಂಡ್ರೆ ಏನಾಗುತ್ತೆ ಹೊಟ್ಟೆಗೆ ಸಂಕ್ಟ್ ಆಗುತ್ತೆ, ಎಸಿಡಿಟಿ ಆಗುತ್ತೆ ಅನ್ನೋ ಕಾರಣ ಸಲುವಾಗಿ ಇದನ್ನೇ ಮಾಡಿ ಅಂತಂದು ಈ ಒಂದು ಟ್ಯಾಬ್ಲೆಟ್ನ ಊಟ ಆದಮೇಲೆ ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಳಿ. ಮತ್ತು ಎಷ್ಟು ಯಾವಾಗ ತೆಗೆದಂದ್ರೆ ಯಾವಾಗ ತೆಗೆದುಕೊಳ್ಬೋದು ಊಟ ಆದಮೇಲೆ ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಎವ್ರಿ ಟ್ಯಾಬ್ಲೆಟ್ ಅಂದರೆ ಒನ್ ಟ್ಯಾಬ್ಲೆಟ್ ಫೋರ್ ಟು ಸಿಕ್ಸ್ ಅವರ್ಸ್ ಅಂದರೆ ದಿನಕ್ಕೆ ಮೂರು ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಓಕೆ, ಮೂರಕ್ಕಿಂತ ಹೆಚ್ಚಿಗೆ ಹಾಕೋಬಿಡ್ತೆ. ಒನ್ ಟ್ಯಾಬ್ಲೆಟ್ ಎವ್ರಿ ಫೋರ್ ಟು ಸಿಕ್ಸ್ ಅವರ್ಸ್ ಅಂದರೆ ನಿಮಗೆ 24 hours ಅಂದರೆ 24 ಗಂಟೆಯಲ್ಲಿ 4 ಟ್ಯಾಬ್ಲೆಟ್ ತಗೊಂಡು 4 ಟ್ಯಾಬ್ಲೆಟ್ ಬೇಡ 24 ಗಂಟೆಯಲ್ಲಿ ನಿಮಗೆ ಒಂದು 3 ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತೆಗೆದುಕೊಂಡ್ರೆ ಓಕೆ. 4 to 6 hours ಒನ್ ಟ್ಯಾಬ್ಲೆಟ್ ಎವ್ರಿ. ನೆಕ್ಸ್ಟ್ ಬಂದುಬಿಟ್ಟು ಸೈಡ್ ವಾಮಿಟಿಂಗ್. ಸೈಡ್ ವಾಮಿಟಿಂಗ್ ನೋಡಿದ್ರೆ ಸ್ನೇಹಿತರೆ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು Vicks section 500 ಸೈಡ್ ಒಂದು ಸೈಡ್ ಎಫೆಕ್ಟ್ ನೋಡಿದ್ರೆ ನಾಸಿಯಾ, ವಾಮಿಟಿಂಗ್, ಸ್ಟಮಕ್ ಪೇನು, ಇನ್ಸೋಮಿನಿಯಾ, ರೆಸ್ಟ್ಲೆಸ್ನೆಸ್ ಆ್ಯಂಡ್ ಹೆಡ್ಡೇಕ್ ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್. ಯಾವುದೇ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಇವೆಲ್ಲ ಇನ್ಸೋಮಿನಿಯಾ, ನಾಸಿಯಾ, ವಾಮಿಟಿಂಗ್, ಸ್ಟಮಕ್ ಪೇನು ಮತ್ತು ಹೆಡ್ಡೇಕ್ ಕಾಮನ್ ಆಗಿ ಇರ್ತಾ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಕೊಡೋದು ನಿಮಗೆ, ಒಂದು ಅವಾಯ್ಡ್ ಡ್ರಿಂಕಿಂಗ್ ಆಲ್ಕೋಹಾಲ್ ವೈಲ್ ಟೇಕಿಂಗ್ ದಿಸ್ ಮೆಡಿಸಿನ್ ಆ್ಯಟ್ ಇಟ್ ಕ್ಯಾನ್ ಬಿ ಡಿಸಿನೆಸ್ ವರ್ಸ್ ಅಂತಂದು ಏನಾಗುತ್ತೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ನೀವು ಏನು ಮಾಡಪ್ಪ ಅಂದರೆ ಆಲ್ಕೋಹಾಲನ್ನು ಆಲ್ಕೋಹಾಲ್ ತೊಗೊಂಡು ಈ ಟ್ಯಾಬ್ಲೆಟ್ ಆಲ್ಕೋಹಾಲ್ ಇನ್ ಕೇಸ್ ನಿಮ್ಮ ಬಾಡಿಯಲ್ಲಿ ಈ ಕುಡಿದಾಗ ಟ್ಯಾಬ್ಲೆಟ್ ಕುಡಿದಾಗ ಟ್ಯಾಬ್ಲೆಟ್ ತೊಗೋ ಅಂತಾರಲ್ಲ ಅವಾಗ ಈ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗ್ಬೋದು, ಯಾಕಂದ್ರೆ ಡಿಸಿನಸ್ ಬರ್ತದೆ ಅಂತಂದ್ರೆ ಸ್ವಲ್ಪ ನಿದ್ದೆ ಅದಾಗುತ್ತೆ, ಸ್ವಲ್ಪ ಸುಸ್ತಾಗುತ್ತೆ, ತಲೆತಿರಂಗಂದ್ರೆ ನಿಮಗೆ ಏನಂಬೋದು ನಿಮ್ಮ ಒಂದು ಮೈಂಡ್ ನಿಮ್ದು ತಿಳಿ ಏನಾಗುತ್ತೆ ಸ್ವಲ್ಪ ಡಿಸಿನಸ್ ಬಂದಂಗಾಗುತ್ತೆ. ಅದಕ್ಕಾಗಿ ಏನು ಮಾಡಿ ಅಂತಂದರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಿ ಆಲ್ಕೋಹಾಲ್ ಯಾರು ಕನ್ಸ್ಯೂಮ್ ಮಾಡಿರ್ತಾರಲ್ಲ ಅವಾಗ ಇದನ್ನು ಏನು ಮಾಡ್ಬೇಕು ಇದನ್ನು ಅವಾಯ್ಡ್ ಮಾಡ್ಬೇಕು. ಈ ಒಂದು ಟ್ಯಾಬ್ಲೆಟನ್ನು ಅವಾಯ್ಡ್ ಡ್ರಿಂಕಿಂಗ್ ಆಲ್ಕೋಹಾಲ್ ವೈಲ್ ಟೇಕಿಂಗ್ ದಿಸ್ ಮೆಡಿಸಿನ್ ಅಂತ ಕೊಟ್ಟಿದ್ದಾರೆ. ಮತ್ತು ಇದನ್ನು ಇದನ್ನು ಯಾವ ರೀತಿ ಕೆಲಸ ಮಾಡುತ್ತೆ ಈ ಒಂದು ಟ್ಯಾಬ್ಲೆಟ್ ನೋಡೋದ್ರೆ ಅಂದರೆ ಈ ಒಂದು ಹೌ ವಾಕ್ಸ್ ಅಂತ ಹೇಳಿದಾರೆ ಇಲ್ಲಿ ನಾನು ಆಗಲೇ ಹೇಳಿದ್ದೆ ನಾನು ಸ್ಟಾರ್ಟಿಂಗ್ ಏನೆಲ್ಲ ಕಾಂಪೋಸಿಷನ್ ಅದಲ್ಲ ಅದ್ರ ಮುಂದೆ ಹೇಳ್ತೇನೆ ಅಂತಿಲ್ಲ ವೀಡಿಯೋ ಅದರ ಮುಂದೆ ಎಕ್ಸ್ಪ್ಲೇಷನ್ ಮಾಡ್ತೇನೆ ಅಂದರೆ ಮುಂದಿನ ಸ್ಲೈಡಲ್ಲಿ ಇವಾಗ ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೇನೆ ಅಂತಂದರೆ ಇದರಲ್ಲಿರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು 4 ಕಂಟೆಂಟ್ ಅದಾವೆ. ಮೊದಲನೇದಾಗಿ ಬಂದುಬಿಟ್ಟು ಡೈಫೆನ್ ಹೈಡ್ರಾಮಾನ, ಈ ಒಂದು ಕಂಟೆ ಇದು ಬಂದುಬಿಟ್ಟು ಆ್ಯಂಟಿ ಅಲರ್ಜಿಕ್ಸ್ ಅಂದರೆ ಸೊ ಇದು ಡೈಫೆನ್ ಹೈಡ್ರಾಮಾನ ಅಲ್ಲ ಸೊ ಇದು ಬಂದುಬಿಟ್ಟು ನಿಮಗೆ ಆ್ಯಂಟಿ ಅಲರ್ಜಿಕ್ ಕೆಲಸ ಮಾಡುತ್ತೆ ಈ ಒಂದು ಏನು ಈ ಒಂದು ಔಷಧ ಬಂದುಬಿಟ್ಟು. ಇದು ಆ್ಯಂಟಿ ಅಲರ್ಜಿಕ್ ಅಂದರೆ ರನ್ನಿಂಗ್ ನೋಸು, ವಾಟರ್ ಐಸ್, ಸ್ನೀಸಿಂಗ್ ಎಲ್ಲ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪ್ಯಾರಾಸಿಟಮಲ್, ಗೊತ್ತಿರುವಾಗ ಪ್ಯಾರಾಸಿಟಮಲ್ ಅಂತ ಆ್ಯಂಟಿ ಪ್ಯಾರಾಸಿಜೆಸಿಕ್ ಮತ್ತು ಆ್ಯಂಟಿ ಪ್ಯಾರಾಟಿಕ್ ಅನಾಲಜೆಸಿಕ್ ಆಗಿ ಕೆಲಸ ಮಾಡುತ್ತೆ. ಪೇನ್ ರಿಲೀವರ್, ಫೀವರ್ ರಿಡ್ಯೂಸರ್ ಅಂತ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದನ್ನು ಕೂಡ ಏನು ಮಾಡ್ತಪ್ಪ ಅಂದರೆ ಇದು ಹೆಂಗೆ ಕೆಲಸ ಮಾಡ್ತಪ್ಪ ಅಂದರೆ ಇದು ಕೆಮಿಕಲ್ ಪ್ಯಾಸೆಂಜರನ್ನು ಏನು ಮಾಡ್ತದೆ ಬ್ಲಾಕ್ ಮಾಡ್ತದೆ. ಕೆಮಿಕಲ್ ಪ್ಯಾಸೆಂಜರನ್ನು ಬ್ಲಾಕ್ ಮಾಡೋ ಜೊತೆಗೆ ಏನು ಮಾಡ್ತದೆ ಪೇನ್ ಅಥವಾ ನಿಮ್ಮ ಜ್ವರ ಇತ್ತಂದರೆ ಏನಾಗುತ್ತೆ ಕಡಿಮೆ ಮಾಡುತ್ತೆ. ಇದು ಪ್ಯಾರಾಸಿಟಮಲ್ ಡೈಫೆನ್ ಹೈಡ್ರಾಮಾನ್ ಆ್ಯಂಟಿ ಅಲರ್ಜಿಕ್ ಆಗುತ್ತೆ, ಪ್ಯಾರಾಸಿಟಮಲ್ ಒಂದು ಪೇನ್ ರಿಲೀವರ್ ಮತ್ತು ಆ್ಯಂಟಿಬಯೋಟಿಕ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೆಫೆನ್, ಕೆಫೆನ್ ಏನು ಮಾಡಿದ್ರೆ ಸ್ಟೊಮಟಗೆ ಕೆಲಸ ಮಾಡುತ್ತೆ ಮತ್ತು ಇದು ಇನ್ಕ್ರೀಸ್ ಮಾಡುತ್ತೆ ಕೆಲಸನ. ಅಂದರೆ ಯಾವ ಕೆಲಸನಪ್ಪ ಅಂದರೆ ಈ ಪ್ಯಾರಾಸಿಟಮಲ್ ಎಫೆಕ್ಟಿವ್ನೆಸ್ ಅಂದರೆ ಈ ಪ್ಯಾರಾಸಿಟಮಲ್ ತೊಗೊಂಡ್ಕೊಂಡು ಅದ್ರ ಇನ್ನೂ ಜಾಸ್ತಿ ಕೆಲಸ ಮಾಡಂದರೆ ಪ್ಯಾರಾಸಿಟಮಲ್ ಏನು ಇನ್ನೂ ಜಾಸ್ತಿ ವರ್ಕ್ ಆಗಿಲ್ಲ ಅಂತ ಇದು ಇನ್ಕ್ರೀಸ್ ಮಾಡುತ್ತೆ ಕೆಫೆನ್. ಕೆಫೆನ್ ಬಂದುಬಿಟ್ಟು ಸ್ಟಿಮ್ಯುಲೆಂಟ್ ಆಗಿದ್ರೆ ಇನ್ನೂ ನಿಮಗೆ ಏನಂತಂದರೆ ಇದು ಏನಂತಾರೆ ಸ್ವಲ್ಪ ಸ್ಟ್ರೆಂತ್ ಶಕ್ತಿ ಬರೋಂಗಾಗುತ್ತೆ ಮತ್ತು ಜಲ್ದಿ ರಿಕವರಿ ಆಗುತ್ತೆ ಆ ಒಂದು ಈ ನೆಗಡಿ ಕೆಮ್ಮು ಜ್ವರದಿಂದ. ಆ ರೀತಿ ಕೆಲಸ ಮಾಡುತ್ತೆ ಮತ್ತು ಡಿಕ್ರೀಸ್ ದ
ಸ್ಲಿಪ್ನೆಸ್ಸಸ್ ಕಾದು ಬಾಯ್ದ ಡೈಫೆನ್ ಹೈಡ್ರಾಮೈನ್. ಈ ಡೈಫೆನ್ ಹೈಡ್ರಾಮೈನ್ ಏನಾಗುತ್ತೆ ಅಂದರೆ ಸ್ವಲ್ಪ ಸೈಡ್ ಎಫೆಕ್ಟ್ ಇರೋದ್ರಿಂದ ಇದು ನಿದ್ದೆ ಬರೋಂಗಾಗತ್ತಲ್ಲ, ಅದನ್ನೇ ಮಾಡುತ್ತೆ, ಕೆಫೆನ್ ಏನು ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ. ಅದು ಕೂಡ ಇದರಲ್ಲಿ ಬೆರೆಸಿರ್ತಕ್ಕಂಥ ಏನದು ಇದರಲ್ಲಿ ಇದೆ ಬಿಸಿಕ್ಷನ್ ಫ್ಯಾನ್ಡ್ರಲ್ಲಿ ಬೆರೆಸಾರಲ್ಲ, ಇದು ಒಂದು ಕಂಟೆಂಟ್ ಮಿಕ್ಸ್ ಮಾಡೋಲ್ಲ, ಅದು ಕೂಡ ಬೆಸ್ಟ್ ಅಂತ ಹೇಳ್ತೇನೆ. ನೆಕ್ಸ್ಟ್ ಬಂತು ಫೆನಲ್ ಫೈರಿನ್. ಇದು ಬಂದುಬಿಟ್ಟು ನಿಮಗೆ ಡಿಕಂಜೆಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಫೆನಲ್ ಫೈರಿನ್. ಇದೇನಾಗುತ್ತೆ ಒಂದು ಉಸಿರಾಟ ಕ್ಲಿಯರ್ ಮಾಡುತ್ತೆ ಈಗ ಡಿಕಂಜೆಷನ್ ಅಂತ, ಮತ್ತು ಸ್ಟಿಫ್ನೆಸ್ಸಿಂದ ನೋಸ್ ಏನಾದರೂ ಉಸಿರಾಟ ಮೂಗು ಕಟ್ತದೆ ಅಂತಂದರೆ ಇದೇನು ಮಾಡುತ್ತೆ ಡಿಕಂಜೆಷನ್ಟಾಗಿ ಫಿನಾಲ್ ಫೆರೆನ್ ಏನು ಮಾಡುತ್ತೆ ಕೆಲಸ ಮಾಡುತ್ತೆ. ಇಷ್ಟು ಏನು 4 ಕಂಟೆಂಟ್ ಅದಾವಲ್ಲ ಇದರಲ್ಲಿ, 4 ಕಂಟೆಂಟ್ ಕೂಡ ಬೇರೆ ಬೇರೆ ಕೆಲಸ ಮಾಡುತ್ತೆ. ಇವೆಲ್ಲ ಒಟ್ಟಿಗೆ ತೆಗೆದುಕೊಳ್ಳೋದ್ರಿಂದ ನಿಮಗೆ ಬೇಗ ಏನಾಗುತ್ತೆ, ನಿಮ್ಮ ಒಂದು ನೆಗಡಿ ಕೆಮ್ಮು ಜ್ವರ ಬೇಗ ಕಡಿಮೆ ಆಗ್ತದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಈ ಒಂದು ವೀಕ್ ಸೆಕ್ಷನ್ ಫೈನಲ್ ಬಗ್ಗೆ ಟ್ಯಾಬ್ಲೆಟ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಏನಾದರೂ ಇದ್ರ ಬಗ್ಗೆ ಡೌಟ್ ಇತ್ತಂದರೆ ಅಥವಾ ಇನ್ನೂ ಏನಾದರೂ ಮಾಹಿತಿ ಬೇಕಪ್ಪ ಅಂತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಅದರ ಆನ್ಸರ್ ಮಾಡ್ತೀನಿ. ಮತ್ತು ಮತ್ತೊಂದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನ ಭವಂತು.